ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಇಲ್ಲಿ ನಾನು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಮತ್ತು ಈ ಸ್ನ್ಯಾಕ್ಸ್ನಿಂದ ನೀವು ಇವ ಚಾಟನ್ನು ಮಾಡಿಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತದ್ರಿ. ಮತ್ತು ಈ ಸಂಜೆ ತಿಂಡಿ ಅಥವಾ ಈ ಈವ್ನಿಂಗ್ ಸ್ನ್ಯಾಕ್ಸು ನೀವು 15 ದಿನಗಟ್ಟಲೆ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಒಂದ್ಸಲ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಒಂದು ಪತ್ರೆಗೆ 1 ಬೌಲ್ ಆಗಷ್ಟು ನಾನಿಲ್ಲಿ ಹಸಿ ಶೇಂಗಾನ ತೊಗೊಂಡಿದ್ದೀನಿ. ಯಾವುದೇ ಥರದ ಶೇಂಗಾ ಅನ್ನೋದ್ರೂ ತೊಗೋಬೋದು, ಇನ್ನೊಂದು ಥರ ದಪ್ಪ ಉದ್ದ ಶೇಂಗಾ ಬರ್ತಾವಲ್ರಿ ಅವನ್ನಾದ್ರೂ ತೊಗೋಬೋದು. ಇಲ್ಲಾಂದ್ರೆ ಸ್ವಲ್ಪ ನೀರು 1 ಸ್ಪೂನು ಅಷ್ಟನ್ನೇ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ನೀರನ್ನು ಹಸ್ತಾ ಇದ್ದೀನಿ. ಸ್ವಲ್ಪ ಸಿಪ್ಪೆ ಮೇಲೆ ಒಂದು ಸ್ವಲ್ಪ ನೀರು ಹತ್ತಿದರೆ ಸಾಕ್ರಿ. ಈಗೆಲ್ಲ ಕರೆಕ್ಟಾಗಿ ನೀರು ಹತ್ತೇವ್ರಿ. ಇದ್ರ ನಾನು ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ನೋಡಿ, ಒಂದು 5 ನಿಮಿಷ ಆದಮೇಲೆ ಆ ನೀರು ಅದ್ರ ಮೇಲೆ ಹತ್ತಿ ಆ ಸಿಪ್ಪೆ ಎಲ್ಲ ಸ್ವಲ್ಪ ಇದನ್ನಾಗಿರ್ತದ್ರಿ, ನೆಂದಂಗೆ ಆಗಿರ್ತದ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಿಪ್ಪೆ ಎಲ್ಲನೂ ಆ ನೀರಿನಿಂದ ಸ್ವಲ್ಪ ಸ್ವಲ್ಪನೇ ಮುದುಡ್ಕೊಂಡಂಗೂ ಆಗಿರ್ತದ್ರಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನಿಲ್ಲಿ ಒಂದು 3 ದೊಡ್ಡ ಸ್ಪೂನ್ದಿಂದನೇ 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈಗಿಷ್ಟು ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಬೇಕಂದ್ರೂ ಆಮೇಲೆ 1 ಸ್ಪೂನ್ ನೀವು ಆ್ಯಡ್ ಮಾಡ್ಕೋಬೋದು. 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು, ಇದರ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದ್ರಿ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಖಾರ ನೀವು ನೋಡಿಕೊಂಡು ಹಾಕೋಬೋದು. ಖಾರ ಜಾಸ್ತಿ ಇತ್ತಂದ್ರೆ 1/2 ಸ್ಪೂನ್ ಹಾಕಿದ್ರೂ ನಡೀತದ್ರಿ. 1/2 ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. 1 ಚಿಟಿಕೆ ಅರಿಶಿನ ಪುಡಿ, ಚಿಟಿಕೆ ಅಂದ್ರೆ 1/4 ಟೀಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಾನು ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ಸ್ವಲ್ಪ ಇದು ಹಸಿ ಇರೋದ್ರಿಂದನೇ ಈಗ ಮೊದಲು ಹಾಗೇನೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ತೊಗೊಂಡು 1 ಸ್ಪೂನ್ ಅಷ್ಟೇ ಹಾಕ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಆ ಹಿಟ್ಟು ಶೇಂಗಾ ಮೇಲೆ ಕರೆಕ್ಟಾಗಿ ಕೋಟ್ ಆದರೆ ಸಾಕ್ರಿ. ತುಂಬಾ ಒಮ್ಮೆಲೆ ನೀವು ನೀರು ಹಾಕೋಬೇಡ್ರಿ. 1 ಸ್ಪೂನ್ ಅಷ್ಟೇ ಇಷ್ಟಿಷ್ಟೇ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ನೋಡಿರಿ, ಕೋಟ್ ಮಾಡ್ಕೋರಿ. ಇದು ಅಷ್ಟೇನೂ ಹಸಿ ಹಸಿಲ್ಲ, ಡ್ರೈ ಡ್ರೈನೇ ಹತ್ತಿರ್ತದ. ಶೇಂಗಾ ಮೇಲೆ ಹಿಟ್ಟು ಅಷ್ಟೇ ಕರೆಕ್ಟಾಗಿ ನೋಡಿರಿ, ಈ ರೀತಿ ಕೋಟ್ ಆಗಿರ್ತದ್ರಿ. ಈಗ ಇದು ಕರೆಕ್ಟ್ ಕೋಟ್ ಆಗಿ ರೆಡಿ ಆಗಿದ್ರಿ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದದ್ರಿ ನೋಡಿ. ಇವನ್ನ ಕೈನಿಂದ ಹೀಗೆ ಬಿಡಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಹಾಕ್ತೀನಿ ರೀ. ಈ ರೀತಿ ಹಾಕೋದ್ರಿಂದ ಅಂಟೋದೂ ಇಲ್ಲರಿ ಒಂದಕ್ಕೊಂದು. ಇವನ್ನ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಕರೆಕ್ಟಾಗಿ ಫ್ರೈ ಮಾಡೋಣ್ರಿ. ಶೇಂಗಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಮತ್ತು ಇದು ತುಂಬಾ ಪ್ರೋಟೀನ್ ಇರುವಂಥದ್ದು. ನೋಡಿ, ಎಲ್ಲ ಹಿಟ್ಟದ್ರ ಮೇಲೆ ಕರೆಕ್ಟಾಗಿ ಅದು ಕೋಟ್ ಆಗ್ಯದ್ರಿ. ಈಗ ಕರೆಕ್ಟಾಗಿ ಫ್ರೈ ಆಗ್ಯದ್ರಿ. ನಾನು ಇವನ್ನ ತಕ್ಕೋತಾ ಇದ್ದೀನಿ. ನೋಡ್ರಿ, ಕರೆಕ್ಟ್ ಫ್ರೈ ಆಗಿ ಕಲರೂ ತುಂಬ ಚೆನ್ನಾಗಿ ಬಂದದ್ರಿ. ಈಗಿನ ಒಂದು ಸ್ವಲ್ಪ ಉಳಿದಿರೋದನ್ನು ನಾನು ಇದರಲ್ಲಿ ಹಾಕಿ ಫ್ರೈ ಮಾಡತ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಥರ ಇದು ಸ್ನ್ಯಾಕ್ಸು ನೀವು ಸ್ಟೋರ್ ಮಾಡಿಟ್ಕೊಂಡು ಈವ್ನಿಂಗ್ ಟೀ ಜೊತೆನೂ ಇದು ತುಂಬಾ ಚೆನ್ನಾಗಿ ಹತ್ತೈತೆ ರೀ. ನೋಡಿ, ಈಗ ನಾನು ನಿಮಗೆ ಒಂದು ಚಾಟನ್ನು ಮಾಡಿ ತೋರಿಸ್ನ ಅಂತ ಹೇಳಿನಲ್ಲ ರೀ, ಅದಕ್ಕೆ ಸ್ವಲ್ಪನೇ ಪ್ಲೇಟ್ನಲ್ಲಿ ಹಾಕ್ಕೊಂಡಿನಿ. ಇಲ್ಲ, ನೀನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿನೂ ಆಗಿರ್ತಾವ ರೀ, ಮತ್ತು ಇವು ಎಣ್ಣೆನೂ ಹಿಡಿಯುವುದಿಲ್ಲ, ಡ್ರೈ ಡ್ರೈ ಆಗಿಯೇ ಇರ್ತಾವ್ರಿ. ನೋಡಿ, ಬಿಡಿಯಾಗಿಯೇ ಇನ್ನು ತುಂಬಾ ಅಂಟುಕೊಂಡಿನೂ ಇಲ್ಲ. ಈಗ ಇದಕ್ಕೆ ನಾನು ಚಾಟ್ ಮಾಡೋ ಸಲುವಾಗಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಇವನ್ನು ಹಾಕ್ತಾ ಇದ್ದೀನಿ. ನೀವು ಈ ಈರುಳ್ಳಿ ಬದಲೇ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇವನ್ನ ಈ ಮೂರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆದಷ್ಟು ನಾನಿಲ್ಲಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ಹುಳಿ ಹುಳಿ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ನೀವು ಚಾಟ್ ಮಸಾಲ ಇಲ್ಲಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಅಮಚೂರು ಪೌಡ್ರ್ ಹಾಕೋಬಹುದು. ಅಮಚೂರು ಪೌಡ್ರ್ ಇಲ್ಲಂದ್ರೂ ಒಂದು ಸ್ಪೂನ್ ಆಗಷ್ಟು ನೀವು ಲೆಮನ್ ಜ್ಯೂಸ್ ಹಾಕಿರ ಸಾಕ್ರಿ. ಈಗ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಕರೆಕ್ಟಾಗಿ ಎಲ್ಲ ಮಸಾಲೆ ಹತ್ತೋ ಥರ ಮಿಕ್ಸ್ ಮಾಡೋಣ್ರಿ. ನೋಡ್ರಿ, ಇದು ಚಾಟು ರೆಡಿ ಆಗ್ಯದ್ರಿ. ನೋಡ್ರಿ, ಈ ಥರ ನೀವೊಮ್ಮೆ ಚಾಟ ಚಾಟ್ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇದು ತುಂಬಾ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಳೆಗಾಲದಲ್ಲಿ ಸಂಜೆ ಟೀ ಜೊತೆ ತಿನ್ನುವಂಥ ಒಂದು ಡ್ರೈ ಸ್ನ್ಯಾಕ್ಸನ್ನು ಹೇಳ್ತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ, ಹುಳಿ ಹುಳಿ, ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಅದಕ್ಕೆ ನಾನು ಒಂದು ಬೌಲ್ ಆಗಷ್ಟು ಕಡಲೆಬೇಳೆಯನ್ನು ತಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಇವು ಎರಡು ಅವರಲ್ಲೇ ನೆನೆದು ಬೇಗನೆ ಇದನ್ನು ಮಾಡ್ಕೋಬೋದು. ಅದಕ್ಕೆ ಒಂದು ಫೋರ್ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿ ನೆನೆಸುವುದರಿಂದ ಇವು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಆ ದಾಲು ಫ್ರೈ ಆದಮೇಲೆ ಫಳ್ಳಾಗಿರ್ತದೆ. ಇದನ್ನು ನಾನೊಂದು ಎರಡು ಅವರು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಎರಡು ಅವರಲ್ಲೇ ಬಿಸಿನೀರು ಹಾಕಿರೋದ್ರಿಂದ ಬೇಳೆ ಕರೆಕ್ಟಾಗಿ ಬೇಗನೆ ನೆನೆದವ್ರಿ. ಇಲ್ಲದ್ರೆ ನೀವು ಐದರಿಂದ ತಣ್ಣೀರಲ್ಲಿ ಐದರಿಂದ ಆರು ಅವರು ನೆನೆ ಹಾಕಬೇಕಾಗ್ತದೆ ರೀ. ನೋಡಿ, ಬೇಳೆ ಈ ಥರ ಬಟ್ಟಿನಿಂದ ಮುರಿದ್ರೆ ಮುರಿಯಕತ್ತದಂದ್ರೆ ಇದು ಕರೆಕ್ಟಾಗಿ ನೆನೆದ್ರಿ. ಇದರೊಳಗಿನ ನೀರನ್ನು ತೆಗಲಿಕ್ಕೆ ನಾನೇ ಹೋಲಿಸಿರೋ ಪಾತ್ರೆಯನ್ನು ತೊಗೊಂಡಿದ್ದೀನಿ ರೀ. ಸೋಡಾ ಹಾಕಿರೋದ್ರಿಂದ ಇಲ್ಲಿ ನಾವು ಇದನ್ನು 4-5 ಬಾರಿ ಕ್ಲೀನಾಗಿ ತೊಳೆದು ತಗೋಬೇಕು ರೀ. ನೋಡಿ, ತುಂಬಾ ಬಾರಿ ಅಂದರೆ 4-5 ಬಾರಿ ಆದ್ರೂ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಮತ್ತು ಬೇಳೆ ತೊಳೆದಿದ್ದ ನೀರನ್ನು ಗಿಡಗಳಿಗೆ ಹಾಕ್ತಿರ್ತಾರೆ ರೀ. ಈ ಸೋಡಾ ಹಾಕಿರೋದ್ರಿಂದ ಈ ನೀರನ್ನು ಹಾಕಬಾರದು. ಇದನ್ನು ನೀವು ವಾಶ್ ಬೇಸಿನ್ಗೆ ಹಾಕಿಬಿಡ್ರಿ ನೀರನ್ನು. ಈಗ ನಾನು ಇನ್ನೊಂದು ಸಾರಿ ಮತ್ತೆ ಕ್ಲೀನಾಗಿ ನೀರಿನಲ್ಲಿ ತೊಳಿತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಒಂದು 5 ಬಾರಿ ನಾನು ತೊಳೆದಿದ್ದೀನಿ. ಸ್ವಲ್ಪ ಇಲ್ಲಿ ಕೆಳಗಡೆ ನೋಡಿ, ಕ್ಲೀನಾಗಿ ನೀರು ಉಳಿದ ಅಂದರೆ ಇದು ಕರೆಕ್ಟಾಗಿ ವಾಶ್ ಆಗಿದೆ ಅಂದಂಗೆ ರೀ. ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ನೀರು ಇದರೊಳಗಿನ ತೆಗೆದಿದ್ದೀನಿ ರೀ. ಇದನ್ನೀಗ ನಾನು ಈ ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರು ಈ ಬೇಳೆ ಒಳಗಿನ ಹಸಿ ಅಂಶ ಅಂದರೆ ಏನು ನೀರಿನ ಅಂಶ ಇರ್ತದಲ್ರಿ, ಅದನ್ನು ಒರೆಸಿ ಅಥವಾ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆಯಲ್ಲಿ ಈ ಇನ್ನೊಂದು ಭಾಗವನ್ನು ಈ ರೀತಿ ಮುಚ್ಚಿ ಪ್ರೆಸ್ ಮಾಡಿ ಅವನ್ನ ಬೇಳೆಯನ್ನು ಡ್ರೈ ಮಾಡ್ಕೋತೀನಿ ರೀ. ಇದರೊಳಗೆ ನೀರಿನ ಅಂಶ ಎಲ್ಲನೂ ಇದು ಬಟ್ಟೆ ಕರೆಕ್ಟಾಗಿ ಒಂದು 10 ನಿಮಿಷ ಬಿಟ್ಟರೆ ಅಬ್ಸಾರ್ಬ್ ಆಗ್ತದೆ ರೀ. ಈಗ ಅದಕ್ಕೆ ನಾನು ಬೇಕಾಗುವಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನ್ ಆಗಷ್ಟು ಕಾಳುಮೆಣಸಿನ ಪುಡಿ, 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗಷ್ಟು ಆಮ್ಚೂರು ಪೌಡ್ರು, 1/4 ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಇದನ್ನು ಹಾಕ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ರೀ. ಇಲ್ಲಿ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ರಿ. ನೀವು ಸ್ವಲ್ಪ ಬೇಕಂದ್ರೆ 1/4 ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೋದು. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಮಸಾಲೆಗಳು ಕರೆಕ್ಟಾಗಿ ಮಿಕ್ಸ್ ಆಗ್ತಾವ್ರಿ.
ಇದನ್ನು ಗ್ರೈಂಡ್ ಮಾಡೋಣ. ನೋಡ್ರಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಫೈನ್ ಪೌಡ್ರು ಆಗಿ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ಕಲರೂ ತುಂಬಾ ಚೆನ್ನಾಗಿ ಬಂದದ್ರಿ. ಈಗ ನೋಡಿ ಬೇಳೆ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿರ್ತಾವ್ರಿ. ಇನ್ನೊಂದು ಸ್ವಲ್ಪ ಇವನ್ನ ನೀಟಾಗಿ ನಾನು ಒರೆಸಿ ತಗೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು. ನೋಡ್ರಿ ಈ ಥರ ಪಾತ್ರೆಗೆ ಫುಲ್ಲ ಇವೆಲ್ಲ ಬಟ್ಟೆ ನೀರಿನ ಅಂಶ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಇವು ಡ್ರೈ ಆಗ್ಯಾವ್ರಿ. ನಾನು ಈಗ ಎಣ್ಣೆ ಕಾಯಕ್ಕ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ಬೇಳೆ ಕರೆಕ್ಟಾಗಿ ಫ್ರೈ ಆಗಾಕತ್ತಾವ್ರಿ. ಅದಕ್ಕೆ ಅಂತೇಳಿ ಬೇಳೆಯನ್ನು ಹಾಕಿ ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟು ಇವನ್ನ ಫ್ರೈ ಮಾಡ್ತೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ ಹೈ ಫ್ಲೇಮ್ದಲ್ಲೇ ಇವನ್ನ ನೀವು ಫ್ರೈ ಮಾಡಬೇಕು. ನೋಡ್ರಿ ಈ ಥರ ಜಲಿಸಿದ್ರೆ ಇವು ಕ್ರಿಸ್ಪಿ ಆಗಿದ್ದು ಅಂದ್ರೆ ಸೌಂಡ್ ಬರ್ತದ್ರಿ. ಅಂದರೆ ಇವು ಕರೆಕ್ಟಾಗಿ ಯಾವಾಗ ಫ್ರೈ ಆದಂಗ್ರಿ. ಈಗ ಇವನ್ನ ಒಂದು ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕಿ ನೆನೆಸೋದ್ರಿಂದ ಇವು ತುಂಬಾ ಕ್ರಿಸ್ಪಿ ಅಂದ್ರೆ ಬೇಳೆ ತುಂಬ ಫಳ್ಳಾಗಿ ಫ್ರೈ ಆಗಿರ್ತಾವ್ರಿ. ಇವನ್ನೆಲ್ಲ ಕರೆಕ್ಟಾಗಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈಗ ಉಳಿದಿರುವ ಬೇಳೆಯನ್ನು ಹಾಕಿ ಫ್ರೈ ಮಾಡತ್ತೀನಿ. ನೋಡಿ ಮನೆಯಲ್ಲಿರುವ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ಇವು ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಹುಳಿಗಾಗಿ ಮಾರ್ಕೆಟ್ನಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಹಾಕಿರ್ತಾರೆ. ನಾವಿಲ್ಲಿ ಬರೀ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿ ಮಾಡ್ರೂ ಇದು ತುಂಬಾ ಟೇಸ್ಟಿಯಾಗಿ ಬರ್ತದ್ರಿ. ನೋಡ್ರಿ ಉಳಿದಿರುವ ಬೇಳೆನೂ ಫ್ರೈ ಆಗಿದ್ರಿ. ನಾನು ಅದೇ ಪ್ಲೇಟಿಗೆ ಮತ್ತೆ ಹಾಕೋತಾ ಇದ್ದೀನಿ. ಈಗ ಒಂದು ಬೌಲ್ ಆಗಷ್ಟು ನಾನು ಹಸಿ ಫ್ರೆಶ್ ಆಗಿರುವ ಕರ್ಮೆ ಸೊಪ್ಪನ್ನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಇದನ್ನು 15 ದಿನದ ಗಟ್ಟಲೆನೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡ್ರಿ ಫ್ರೈ ಆಗಿ ಕ್ರಿಸ್ಪಿ ಆಗ್ಯಾವ್ರಿ. ಇವ ಕರ್ಮವನ್ನು ಈಗ ನೋಡ್ರಿ ಈ ಪ್ಲೇಟಿಗೆ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಒಂದು ಸ್ವಲ್ಪ ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿನೂ ಪ್ಲೇಟಿಗೆ ಹಾಕೋಬೋದು. ಇದಕ್ಕೆ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ್ರಿ. ಚಾಟ್ ಮಸಾಲ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿರೋದ್ರಿಂದ ಇದು ಹುಳಿ ಹುಳಿ ಖಾರ ಖಾರ ತುಂಬಾ ಟೇಸ್ಟಿಯಾಗಿರುತ್ತದೆ ರೀ ತಿನ್ನು. ನೋಡ್ರಿ ಈಗ ಕರೆಕ್ಟಾಗಿ ನನ್ನ ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಫ್ರೈ ಮಾಡಿಕೊಂಡಿರುವಂಥ ಕರ್ಮೆವ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿಯಾಗಿದ್ರಿ. ಇದು ಈವ್ನಿಂಗ್ ಟೀ ಜೊತೆ ತುಂಬಾ ಬೆಸ್ಟು ಕಾಂಬಿನೇಷನ್ ರೀ. ಮಳೆ ಬರುವಾಗಂತೂ ಬಿಸಿ ಬಿಸಿ ಟೀ ಜೊತೆ ಡ್ರೈ ಸ್ನ್ಯಾಕ್ಸ್ ಈಗ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.